ಮೇ 31ಕ್ಕೆ ಎಚ್ ಡಿ ರೇವಣ್ಣ ಅವರ ಕುಟುಂಬದ ಭವಿಷ್ಯ ನಿರ್ಧಾರ ಆಗಲಿದೆ. ನಾಳೆ ರೇವಣ್ಣ ಕುಟುಂಬದ ಮೂವರ ಭವಿಷ್ಯ ನಿರ್ಧಾರ ಆಗ್ತಾ ಇರುವಂಥದ್ದು. ನಾಳೆಯೇ ಪ್ರಜ್ವಲ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದೆ. ನಾಳೆ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಆದೇಶ ಪ್ರಕಟ ಆಗೋದ್ರಲ್ಲಿದೆ. ನಾಳೆ ಹೈಕೋರ್ಟ್ನಲ್ಲಿ ರೇವಣ್ಣ ಅವರ ಕೇಸ್ ರದ್ದು ವಿಚಾರವಾಗಿದೆ. ಮೇ 31 ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇದ್ದಾರೆ, ಬರೋದಾಗಿ ವಿಡಿಯೋದಲ್ಲಿ ಹೇಳಿದ್ದಾರೆ. ಒಂದು ಕಡೆ ರೇವಣ್ಣ ಅವರ ಕುಟುಂಬದ ಭವಿಷ್ಯ ಕಂಪ್ಲೀಟ್ ಆಗಿ, ಮೂರೂ ಜನದ್ದು ಕೂಡ, ಅಪ್ಪ ಅಮ್ಮ ಮಗನದ್ದು, ಮೂರೂ ಜನದರ ಭವಿಷ್ಯ ನಾಳೆ ನಿರ್ಧಾರ ಆಗಲಿದೆ. ಒಂದು ಕಡೆ ಕೇಸ್ ರದ್ದಾಗಬೇಕು ಅನ್ನೋ ನಿಟ್ಟಿನಲ್ಲಿ ವಿಚಾರಣೆಯನ್ನು ನಾಳೆ ರೇವಣ್ಣ ಅವ್ರದ್ದಿರುವಂಥದ್ದು, ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಆದೇಶ ಪ್ರಕಟ ಆಗುತ್ತೆ. ತನಿಖೆ ವಿಚಾರಣೆ ಆಗಿದೆ, ಈಗಾಗಲೇ ತನಿಖೆ ಆಗಿದೆ, ಅಥವಾ ವಾದ ಪ್ರತಿವಾದ ಎಲ್ಲವೂ ಆಗಿದೆ. ಇನ್ನು ಕೇಸ್ ಒಂದು ನಿರೀಕ್ಷಣಾ ಜಾಮೀನು ಆದೇಶ ಪ್ರಕಟ ಆಗುವಂಥದ್ದು, ಜಾಮೀನು ಸಿಗತ್ತಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಇನ್ನು ನಾಳೆ ಪ್ರಜ್ವಲ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ. ಯಾಕಂದರೆ ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಅರ್ಜಿ ಸಲ್ಲಿಸಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರು. ನಾಳೆ ಮೂರೂ ಜನರದ್ದು ಕೂಡ ಭವಿಷ್ಯ ನಿರ್ಧಾರ ಆಗಲಿದೆ. ಒಂದು ಕಡೆ ರೇವಣ್ಣ ಅವ್ರ ಮೇಲೆ ದಾಖಲಾಗಿರುವಂತಹ ಪ್ರಕರಣ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು, ಅದರ ಕುರಿತು ವಿಚಾರಣೆ ಆಗುತ್ತೆ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ಭವಾನಿ ರೇವಣ್ಣ ಅವ್ರಿಗೆ, ಜೊತೆಗೆ ಪ್ರಜ್ವಲ್